ಎಲ್ಲರಿಗೂ ನಮಸ್ಕಾರ. ಔಷಧೀಯ ಸಸ್ಯಗಳಲ್ಲಿ ಒಂದಾದ ಅಗಸೆ ಸೊಪ್ಪಿನ ಬಗ್ಗೆ ಇವತ್ತು ವಿವರಣೆ ಕೊಡ್ತಾ ಇದ್ದೇನೆ. ಇದು ಎಲೆ ನೋಡಲಿಕ್ಕೆ ಎಲೆಮುರಿ ಸೊಪ್ಪಿನ ಥರ ಇದೆ. ಇದರ ಹೂ ಬಂದು ಹೀಗೆ ಇತ್ತು. ಇದು ದೇವರಿಗೂ ಇಡ್ತಾರೆ. ಇದರ ಸೊಪ್ಪಿನ ತಂಬಳಿ ಮಾಡಿದರೆ ತುಂಬ ಒಳ್ಳೆಯದು. ಈ ಸೊಪ್ಪನ್ನು ಬೇಯಿಸಿ ತಿನ್ನೋದ್ರಿಂದ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ವಿಟಾಮಿನ್ ಎ ಎಲ್ಲ ಸಿಗ್ತದೆ. ಮತ್ತು ಹೊಟ್ಟೆ ಹುಳುಗಳಿಗೆ ಸಹ ಇದು ತುಂಬ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಲೆಯ ರಸವನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗಲಿಕ್ಕೆ ಕೂಡ ಇದರ ಬೀಜದ ಪೌಡ್ರನ್ನು ಸ್ವಲ್ಪ ತುಪ್ಪದಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು. ಅಜೀರ್ಣಕ್ಕೆ ಕೂಡ ತುಂಬ ಒಳ್ಳೆಯದು. ಇದರ ಎಲೆಯ ರಸ ಒಂದು 5-6 ಚಮಚ ಬಿಸಿನೀರಲ್ಲಿ ಹಾಕಿ ಸೇವಿಸಿದರೆ ದಿನಾಲು ತುಂಬ ಒಳ್ಳೆಯದು ಅಜೀರ್ಣಕ್ಕೆ. ಆಮೇಲೆ ಕೆಮ್ಮು ಕಫ ಇದ್ದರೆ ಅದಕ್ಕೂ ಕೂಡ ಅದರ ಬೇರನ್ನು ನೀರಿನಲ್ಲಿ ಸ್ವಲ್ಪ ತೇದು ಅದರ ಗಂಧನ ನೆಕ್ಕಿದರೆ ತುಂಬ ಒಳ್ಳೆಯದು.